ಬಳೆಗಳನ್ನ ಇಷ್ಟಪಡದ ಮೆಚ್ಚಿಕೊಳ್ಳದ ಮಹಿಳೆಯರಿರ್ತಾರ ಹೇಳಿ? ಕೈಗಳ ಅಂದವನ್ನ ಹೆಚ್ಚಿಸುವ ವಿಭಿನ್ನ ಬಗೆಯ ಮಾಡರ್ನ್ ಬಳೆಗಳ ತಯಾರಿಯ ಬಗ್ಗೆ ಹಲವರಲ್ಲಿ ಕುತೂಹಲವಿದೆ. ಅದಕ್ಕಾಗಿ ವಿಭಿನ್ನ ಮಣಿಗಳಿಂದ ತಯಾರಿಸಬಲ್ಲ ಬಳೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡ್ತೀವಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾವು ತರತರದ ಬಳೆ ನೋಡಿದ್ದೀವಿ, ಬಂಗಾರದ ಬಳೆ, ಗಾಜಿನ ಬಳೆ, ಕಲ್ಲಿನ ಬಳೆ. ಇವತ್ತು ನಾವು ಮುತ್ತು, ಹವಳ ಮತ್ತು ಜೇಡೆಲ್ಲ ಉಪಯೋಗಿಸಿ ಬಳೆ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಬಳೆಗೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಬ್ಯಾಂಗಲ್ ಫ್ರೇಮ್, ಮಣಿಗಳು, ನೈಲಾನ್ ವೈರ್, ಸೂಜಿ ಮತ್ತು ಟ್ರಿಮ್ಮರ್. ಬ್ಯಾಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೀವು ಸೂಜಿ ತೊಗೊಂಡು ಅದಕ್ಕೆ ನೀವು ವೈರ್ ಪೋಣಿಸ್ಕೊಳ್ಳಿ. ಆಮೇಲೆ ಫ್ರೇಮ್ ತೊಗೊಳ್ಳಿ. ಫ್ರೇಮ್ಗಳು ನಿಮ್ಗೆ ಯಾವ ಸೈಜ್ಗೆ ಬೇಕಾದರೂ ಸಿಗುತ್ತೆ. ನಿಮ್ಮ ಗಾಜಿನ ಬಳೆ ಸೈಜ್ಗೂ ತೊಗೊಳ್ಳೋದು ಫ್ರೇಮನ್ನ. ನಾವು ಮೊದಲು ಒಂದು ರೆಡ್ ಬೀಡ್ ತೊಗೊಂಡು ಇದರೊಳಗೆ ಪೋಣಿಸ್ಕೊಳ್ಳೋಣ. ಅದನ್ನು ಎಂಡ್ ತನಕ ತೊಗೊಂಬರೋಣ. ಎರಡು ನಾಟನ್ನು ಹಾಕ್ಕೊಳ್ಳೋಣ. ಅದನ್ನು ಟೈಟಾಗಿ ನಾಟ್ ಆದಮೇಲೆ ಸೂಜಿನ ತೊಗೊಂಡು ಒಂದು ಟಾಪ್ ಹೋಲಲ್ಲಿ ಅದನ್ನು ಹಾಕ್ಕೊಳ್ಳೋಣ. ಎಂಡ ತನಕ ಅದನ್ನು ಎಳ್ಕೊಳ್ಳಿ. ಹೀಗೆ ಬಂದು ಅದು ಕೂತ್ಕೊಳ್ಳುತ್ತೆ. ಈ ದಾರನ ನೀವು ಹೊರಗಡೆನೇ ಬಿಟ್ಟಿರಿ, ಎಂಡಿಂಗ್ ಮಾಡೋದಕ್ಕೆ ಅದು ಬೇಕಾಗತ್ತೆ. ಅದಕ್ಕೋಸ್ಕರ ಈ ಬ್ಯಾಂಗಲಲ್ಲಿ ಮೂರು ಡೈರೆಕ್ಷನ್ಸಲ್ಲಿ ಹೋಲ್ಸ್ ಇರುತ್ತೆ. ಮೇಲ್ಗಡೆ ಒಂದಿರುತ್ತೆ ಮತ್ತು ಸೈಡ್ಸ್ಗೆ ಎರಡು ಹೋಲ್ಸ್ ಇರುತ್ತೆ. ನಾವು ಇದನ್ನೇ ಉಪಯೋಗಿಸಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಮಣಿಗಳಲ್ಲಿ ಮಾಡೋಣ. ಫಸ್ಟು ಈ ರೆಡ್ ಬ್ಯಾಂಗ ಬೀಡ್ ಹಾಕಿದ್ದಾಯಿತು. ಆಮೇಲೆ ಈಗ ಒಂದು ವೈಟ್ ಕಲರ್ ಅದು ಮುತ್ತನ್ನು ತೊಗೊಂಡು ಪೋಣಿಸ್ಕೊಳ್ಳೋಣ. ಮತ್ತು ಈ ಸೈಡ್ ಹೋಲಲ್ಲಿ ಅದನ್ನು ಹಾಕ್ಕೊಳ್ಳೋಣ. ಎರಡನೇ ಹೋಲಲ್ಲಿ ನಾವು ಮುತ್ತು ಹಾಕಿದ್ದಾಯಿತು. ಈಗ ಮೂರನೇ ಹೋಲಲ್ಲಿ ನಾವು ಜೇಡನ್ನು ಹಾಕೋಣ. ಜೇಡನ್ನು ಪೋಣಿಸ್ಕೊಂಡಿದ್ದಾಯಿತು. ಇಲ್ಲಿ ಮತ್ತೆ ಈ ಹಿಂದೆ ಈ ಸೂಜಿನ ಈ ಮೇಲ್ಗಡೆ ಬರೋ ಥರ ನಾವು ಹೋಲಲ್ಲಿ ಹಾಕ್ಕೋಬೇಕು. ಮೇಲ್ಗಡೆಗೆ ಬಂತು. ಈಗ ನಾವು ನೆಕ್ಸ್ಟು ಮುತ್ತು ತೊಗೊಂಡು ಹಾಕೋಣ ಮೇಲ್ಗಡೆ ಹೋಲಲ್ಲಿ. ನಾವು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಫಸ್ಟ್ ಮೇಲ್ಗಡೆ ಕಾಣಿಸೋದ್ರಲ್ಲಿ ರೆಡ್ ಬಂದರೆ ಇಲ್ಲಿ ವೈಟ್, ಇಲ್ಲಿ ಗ್ರೀನ್. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದೇ ತಕ್ಕಾಗೆ ನೀವು ಮಣಿಗಳನ್ನ ತೊಗೋಬೇಕಾಗತ್ತೆ. ಮುತ್ತು ಪೋಣಿಸ್ಕೊಂಡ್ಮೇಲೆ ವಾಪಸ್ಸು ಅದೇ ಥರನೇ ಹಿಂದೆ ಸೂಜಿನ ಪೋಣಿಸ್ಕೊಳ್ಳಿ. ಟೈಟಾಗಿ ಇದನ್ನು ಎಳ್ಕೊಂಡು ನಾವು ಅದನ್ನು ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಜೇಡ್ ಮೂಲಕ ಮಣಿ ವೈರ್ ಬಂದಿತ್ತಲ್ಲ ಇಲ್ಲಿ ಮೇಲ್ಗಡೆಗೆ, ಅದರೊಳಗೆ ಮತ್ತೆ ಇದನ್ನು ಸೇರಿಸ್ಕೊಂಡು ನಾವು ಹೀಗೆ ಇದನ್ನು ಟೈಟಾಗಿ ಎಳ್ಕೊಂಡ್ರೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಮಣಿಗಳು ಅಲ್ಲಾಡ್ತಾ ಇರುತ್ತೆ, ಲೂಸ್ ಆಗಿರುತ್ತೆ. ನೋಡಿ ಹೇಗೆ ಬಂತು ಅಂತ. ಈಗ ಮತ್ತೆ ಇಲ್ಲಿ ನಾವು ಗ್ರೀನ್ ಹಾಕಿರೋದ್ರಿಂದ ನೆಕ್ಸ್ಟ್ ನಾವಿಲ್ಲಿ ವೈಟ್ ಹಾಕ್ಕೊಳ್ಳೋಣ. ಹೀಗೆ ನೀವು ಇಲ್ಲೇ ಹಿಂದೆಯೇ ನೀವು ಇನ್ನೊಂದು ಜೇಡನ್ನು ಪೋಣಿಸ್ಕೊಂಬಿಡಿ. ಕಂಟಿನ್ಯೂ ಆಗಿ ನೀವು ಇದನ್ನು ಪುಲ್ ಮಾಡಿ. ಮತ್ತೆ ಇಲ್ಲಿ ಮೇಲ್ಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಮತ್ತೆ ನಾವು ಇಲ್ಲಿ ಹಿಂದೆ ಜೇಡ್ ಪೋಣಿಸಿರೋದ್ರಿಂದ ಇಲ್ಲೂ ಜೇಡ್ ಬರಬೇಕು. ಸೊ ಹೀಗಾಗಿ ಮತ್ತೆ ನಾವು ಗ್ರೀನ್ ಬೀಡನ್ನೇ ತೊಗೊಳ್ಳೋಣ. ಮತ್ತೆ ಅದನ್ನು ಪೋಣಿಸ್ಕೊಂಡು ವಾಪಸ್ ಹೋಗೋಣ, ಅದೇ ಹೋಲಲ್ಲೇ ವಾಪಸ್ ಹೋಗೋಣ. ಈಗ ಮತ್ತೆ ಅದನ್ನು ಜೇಡ್ ದಾರ ಹಿಂದೆ ಪೋಣಿಸ್ಕೊಂಡು ಇದನ್ನು ಮತ್ತೆ ನಾವು ಟೈಟ್ ಮಾಡ್ಕೊಳ್ಳೋಣ. ಹುಷಾರಾಗಿ ನಾವು ನೋಡಿಕೊಂಡು ಮಾಡಬೇಕು. ನೆಕ್ಸ್ಟು ಗ್ರೀನ್ ಆದಮೇಲೆ ರೆಡ್. ಮತ್ತೆ ನಾವಿದನ್ನು ಮೇಲ್ಗಡೆ ಸೂಜಿನ ತಂದ್ಕೊಳ್ಳೋಣ ಹೋಲಲ್ಲಿ. ಇವಾಗ ಇಲ್ಲಿ ಹಿಂದೆ ರೆಡ್ ಬೀಡ್ ಇರೋದ್ರಿಂದ ಮತ್ತೆ ನಾವು ರೆಡ್ ಬೀಡ್ನ ಪೋಣಿಸ್ಕೊಳ್ಳೋಣ ಇಲ್ಲಿ. ಮತ್ತೆ ರಿವರ್ಸ್ ಹೋಗೋಣ ಇಲ್ಲಿ. ಟೈಟಾಗಿ ಎಳ್ಕೊಂಡು ಇಲ್ಲಿ ಮತ್ತೆ ಲಾಕ್ ಮಾಡೋಣ. ಆಮೇಲೆ ಈ ಕಡೆನೂ ರೆಡ್ ಬೀಡೇ ಬರಬೇಕು. ಟೈಟಾಗಿ ಇದನ್ನು ಹಿಡ್ಕೊಂಡು ಇವಾಗ ನೆಕ್ಸ್ಟು ಪರ್ಲನ್ನ ತೊಗೊಳ್ಳೋಣ. ಮತ್ತೆ ಇಲ್ಲಿ ಮೇಲ್ಗಡೆ ಈಗ ಪರ್ಲ್ ತೊಗೊಳ್ಳೋಣ. ಮತ್ತೆ ವಾಪಸ್ ಬರೋಣ ಇಲ್ಲಿ ಹಿಂದೆ ಇದೇ ತೂತಲ್ಲೇ.
ಹಿಂಗೆ ಟೈಟಾಗಿ ಇದನ್ನು ಎಳ್ಕೊಳ್ಳೋಣ. ಮತ್ತು ಇಲ್ಲಿ ಹಿಂದಿನ ವೈರಲ್ಲಿ ಇರೋದ್ರಲ್ಲಿ ಇದನ್ನು ಹಾಕಿ ಲಾಕ್ ಮಾಡೋಣ. ಮತ್ತು ಇವಾಗ ಇಲ್ಲಿ ರೆಡ್ ಆಯಿತು, ವೈಟ್ ಆಯಿತು, ನೆಕ್ಸ್ಟ್ ನಮಗೆ ಗ್ರೀನ್ ಬರಬೇಕು. ಸೊ ಮತ್ತೆ ಗ್ರೀನ್ ಕಲರ್ ಜೇಡ್ ಬೀಟ್ ತೊಗೊಂಡು ಹೊಣ್ಸ್ಕೊಳ್ಳೋಣ. ಇಲ್ಲಿ ಹಿಂದೆ ತಿರುಗಿಸ್ಕೊಂಡಾಗ ನೋಡಬೇಕು ನಾವು, ಪ್ಯಾಟರ್ನ್ ಟೈಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ವೈಟ್ ಆಯಿತು, ಇಲ್ಲಿ ಗ್ರೀನ್ ಆಯಿತು, ಈಗ ರೆಡ್ ಆಯಿತು, ಇಲ್ಲಿ ವೈಟ್ ಅಲ್ಲಿ ನೀವು ಕಂಪ್ಲೀಷನ್ ಮಾಡಬೇಕು ಪ್ಯಾಟ್ರನ್ನು. ಈಗ ಮತ್ತೆ ಅದನ್ನು ವೈಟ್ ತೊಗೊಳ್ಳೋಣ, ಪರ್ಲ್ ಹಿಂಗೆ ಪೋಣಿಸ್ಕೊಳ್ಳೋಣ. ತಿರುಗಿಸ್ಕೋತಾ ಇರಬೇಕು, ಯಾವ ಡೈರೆಕ್ಷನ್ನಿಗೆ ನಾವು ಅದನ್ನು ಪೋಣಿಸ್ತಾ ಇದೀವೋ ಬ್ಯಾಂಗಲ್ ಫ್ರೇಮ್ನ ನಾವು ಅದನ್ನು ತಿರುಗಿಸ್ಕೊಳ್ತಾ ಇರಬೇಕು. ಮತ್ತು ಮೇಲ್ಗಡೆ ಇಲ್ಲಿ ಬಂದಾಗ ಟೈಟಾಗಿ ಎಳ್ಕೊಂಡು ಮಾಡ್ತಾ ಹೋಗಬೇಕು, ಇಲ್ಲಾಂದರೆ ಬ್ಯಾಂಗಲ್ಲು ಲೂಸ್ ಆಗಿ ಬರುತ್ತೆ. ನೆಕ್ಸ್ಟು ರೆಡ್ ಬೀಡು. ಸಿಂಗಲ್ ಕಲರ್ಸ್ ಬ್ಯಾಂಗಲ್ ಮಾಡುವಾಗ ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಇರೋದೇ ಇಲ್ಲ. ಈ ಬ್ಯಾಂಗಲ್ ನೋಡಿ ಫಿನಿಶ್ ಆಗ್ತಾ ಬಂತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇನ್ನೊಂದೆರಡು ಬೀಡ್ ಬಾಕಿ ಇದೆ. ಈಗ ಪರ್ಲ್ಸ್. ನೋಡಿ ಇದು ಫಿನಿಶ್ ಆಗ್ತಾ ಬಂತು, ಕಡೆಗೆ ಒಂದೇ ಒಂದು ಬೀಡ್ ಬಾಕಿ ಇದೆ. ಮತ್ತು ಮೊದಲೇ ನಾವೆಲ್ಲಿ ರೆಡ್ ಬೀಡ್ ಪೋಣಿಸಿದೀವೋ ಅದೇ ತೂತಲ್ಲೇ ಇದನ್ನು ಸೂಜಿನ ಮತ್ತೆ ಇನ್ಸರ್ಟ್ ಮಾಡಿ ಔಟ್ಸೈಡ್ ಪಿಕ್ ಮಾಡಬೇಕು. ಈ ಕಡೆ ಗ್ರೀನ್ ಆಯಿತು, ಮತ್ತು ಈ ಕಡೆ ರೆಡ್ ಬೀಡ್ನ ಪೋಣಿಸ್ಕೊಂಡಿದ್ದೀವಿ. ಮತ್ತು ನಾವು ಫಸ್ಟು ಎಲ್ಲಿ ರೆಡ್ ಬೀಡ್ನ ಹಾಕ್ಕೊಂಡ್ವೋ ಅದೇ ಜಾಗಕ್ಕೆ ಬಂದಿದ್ದೀವಿ, ಅಲ್ಲಿ ನಾವು ಸೂಜಿನ ಹಾಕ್ತಾ ಇದ್ದೀವಿ. ಟೈಟಾಗಿ ಹಿಡ್ಕೊಂಡು ಅದನ್ನು ಎಳ್ಕೊಳ್ಳಿ. ಈಗ ನೋಡಿ ನಾವು ಮೊದಲು ಬಿಟ್ಟಿದ್ವಲ್ಲ ವೈರು, ಅದಿಲ್ಲೇ ಇದೆ. ಮತ್ತು ಇದು ಎರಡು ಸೇರಿ ಗಂಟು ಹಾಕ್ಕೋಬೇಕು, ಒಂದು ಎರಡು ಮೂರು ಗಂಟು ಹಾಕಿ ಟೈಟಾಗಿ ಎಳಿಬೇಕು. ಆಮೇಲೆ ಇದನ್ನು ನೀವು ತುಂಬ ಕ್ಲೋಸಾಗಿ ಟ್ರಿಮ್ ಮಾಡಬೇಕು. ಈ ಎಂಡನ್ನ ಕ್ಲೋಸಾಗಿ ನಾವು ಟ್ರಿಮ್ ಮಾಡಿದ್ದಾಯಿತು, ಎಡ್ಜಸ್ನ ನೀವು ಒಂದು ಊದ್ಕಡ್ಡಿಲಿ ಬರ್ನ್ ಮಾಡಿಬಿಟ್ಟು ಕಾಣಿಸ್ದಿರೋ ಥರ ಮಾಡ್ಕೊಳ್ಳಿ. ನೋಡಿ ಫಿನಿಶ್ ಆಯಿತು ಬ್ಯಾಂಗಲ್ಲು, ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ಸು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಯಾವ ರೀತಿ ಮೂರು ಕಲರ್ ಉಪಯೋಗಿಸ್ಬಿಟ್ಟು ಮಲ್ಟಿ ಕಲರ್ ಬ್ಯಾಂಗಲ್ ಮಾಡಿದೆ ಅಂತ. ಹಾಗೆ ನೀವು ಸಿಂಗಲ್ ಕಲರು ಮಾಡ್ಬೋದು. ಮಲ್ಟಿ ಕಲರ್ ಬ್ಯಾಂಗಲ್ಲು ಎಲ್ಲ ರೇಷ್ಮೆ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇದೇ ರೀತಿ ಬಳೆಗಳು ಮಾಡಿ ನಿಮ್ಮ ಫ್ರೆಂಡ್ಗೆ ಗಿಫ್ಟಾಗಿ ಕೊಡಬಹುದು, ಮತ್ತು ಅದನ್ನು ಒಂದು ಉದ್ಯಮವಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಹಣವನ್ನು ಸಹ ನೀವು ಗಳಿಸ್ಬೋದು. ಮಣಿಗಳಿಂದ ಸುಲಭವಾಗಿ ತಯಾರಿಸಬಹುದಾದ ಸ್ಪೆಷಲ್ ಬ್ಯಾಂಗಲ್ಸ್ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಂಡ್ರಿ ಅಲ್ವಾ? ನಿಮ್ಮ ಬಳಕೆಗೆ ಇಲ್ಲವೇ ಗಿಫ್ಟ್ ಮಾಡುವ ಉದ್ದೇಶವಿದ್ರೂ ಸಹ ಕಡಿಮೆ ಸಮಯದಲ್ಲಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಇಂತಹ ಬ್ಯಾಂಗಲ್ಸ್ ತಯಾರಿಸಿ ಎಲ್ಲರನ್ನ ಅಟ್ರಾಕ್ಟ್ ಮಾಡಿ.